ಶ್ರೀ ಗುರು ಬಸವಲಿಂಗಾಯ ನಮಃ. ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಜಿತ್ ಪವಾರ್, MD ಪಂಚಕರ್ಮ, ಇವರು ಬಂದಿದ್ದಾರೆ. ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆ ಮತ್ತು ಪಂಚಕರ್ಮ ಸೆಂಟರ್ ಮೈಸೂರಿಂದ ಬಂದಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ ಡಾಕ್ಟರ್. ಫಸ್ಟಾಗಿ ಆಯುರ್ವೇದ ಚಿಕಿತ್ಸೆ ಅಂದರೆ ಏನು, ಆಯುರ್ವೇದ ಅಂದರೆ ಏನು ತಿಳಿಸ್ಕೊಡ್ತೀರಾ? ಆಯುರ್ವೇದ, ಈಗ ಆಯುರ್ ಅಂತ ಅಂದರೆ ಅದರಲ್ಲಿ ಎರಡು ಅಕ್ಷರಗಳು ಬರುತ್ತೆ, ಆಯು ಮತ್ತು ವೇದ. ಆಯುರ್ವೇದ, ಆಯು ಅಂದರೆ ಲೈಫ್, ಈಗ ಸಾಮಾನ್ಯ ಜೀವ ಅಂತ ಏನು ಲೈಫ್, ಜೀವರಾಶಿಗಳು ಹೇಗಿರಬೇಕು ಅನ್ನೋದಕ್ಕೆ ಲೈಫ್. ಮತ್ತು ವೇದ ಅಂದರೆ ಸೈನ್ಸ್, ಎರಡೂ ಸೇರಿ ಆಯುರ್ವೇದ, ದ ನಾಲೆಜ್ ಆಫ್ ಲೈಫ್ ಸೈನ್ಸ್ ಅಂತ ಹೇಳ್ತೀವಿ ಅದನ್ನು. ಹಾಗೆ ಅದನ್ನು ಆಯುರ್ವೇದ ಅಂತ ಹೇಳಿ, ಇದು ಪುರಾತನ ಕಾಲದಿಂದ ಬಂದಂಥ ಪದ್ಧತಿ, ಸುಮಾರು 5,000 ವರ್ಷಗಳ ಹಿಂದೆಯೇ ಬಂದಂತು. ಮತ್ತೆ ಭಾರತೀಯ ವೈದ್ಯ ಪದ್ಧತಿಯನ್ನು ನಾವು ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಯಾವ್ಯಾವ ಬಗೆಯ ಚಿಕಿತ್ಸೆಗಳಿರುತ್ತೆ ಡಾಕ್ಟರ್? ಸಾಮಾನ್ಯವಾಗಿ ಈಗ ಹೇಗೆ ಅಲೋಪತಿಯಲ್ಲಿ ಜನರಲ್ ಮೆಡಿಸಿನ್ ಅಂತೀವಿ, ಸರ್ಜರಿ ಈ ಥರ ಹೇಳ್ತಕ್ಕ, ಈಗ ಸರ್ಜರಿ ಅಂತ ಬಂದಾಗ ಸರ್ಜರಿ ಹುಟ್ಟಿದ್ದೇ ನಾವು ಆಯುರ್ವೇದ ಚಿಕಿತ್ಸಾ ಪದ್ಧತಿ. ಸೊ ಈಗ ಫಾದರ್ ಆಫ್ ಸರ್ಜರಿ ಅಂತ ಹೇಳಿದ್ರೆ ಸುಶ್ರುತ ಅಂತ ಹೇಳ್ತೀವಿ. ಆಗ ಎಲ್ಲ ಮೆಡಿಸಿನ್ಸ್ಗಳು ಈಗ ಸ್ಟಾರ್ಟಿಂಗ್ ಮೆಡಿಸಿನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಸ್ಟಾರ್ಟ್ ಆಗಿದ್ದೆ ಆಯುರ್ವೇದ ಚಿಕಿತ್ಸೆಯಿಂದನೇ. ಈಗ ಇದರಲ್ಲಿ ಹೇಗೆ ಅಲೋಪತಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿರ್ತದೆ, ಆ ಥರ ನಮ್ಮ ಹತ್ರ 15-16 ವೆರೈಟಿ ಡಿಪಾರ್ಟ್ಮೆಂಟ್ಸ್ ಇದೆ. ಈಗ ಹೇಗೆ ಅಲ್ಲಿ ಫಿಸಿಯಾಲಜಿ ಇದೆ ಅಂದರೆ ನಮ್ಮ ಹತ್ರ ಶರೀರ ಕ್ರಿಯೆ ಅಂತಿರುತ್ತೆ, ಅನಾಟಮಿಯಲ್ಲಿದ್ದರೆ ಇಲ್ಲಿ ಶರೀರ ರಚನಾ ಅಂತ ಹೇಳ್ತೀವಿ, ಆಮೇಲೆ ಶಲ್ಯತಂತ್ರ ಅಂತಂದರೆ ಸರ್ಜರಿ. ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ. ಹಾಗಾಗಿ ಯಾವ ಕಾಯಿಲೆ ಪೇಷಂಟ್ಗಿದೆ ಆ ಪ್ರಕಾರ ಡಿಪಾರ್ಟ್ಮೆಂಟ್ ವೈಸ್ ಬೇರೆ 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 ಇದಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ವಿಧ ವಿಧವಾದ ಚಿಕಿತ್ಸೆಗಳಿರುತ್ತೆ. ಸೊ ಆ ವಿಧ ವಿಧವಾದ ಚಿಕಿತ್ಸೆಗಳಿಂದ ಯಾವ್ಯಾವ ಕಾಯಿಲೆ ಗುಣ ಆಗ್ಬೋದು? ಈಗ ಕಾಯಿಲೆ, ಈಗ ಸಾಮಾನ್ಯವಾಗಿ ಈಗ ಒಂದು ಕಾಯಿಲೆ ತಗೊಂಡ್ರೆ ಈಗ ಸಿಂಪಲ್ ಆಗಿ ಗ್ಯಾಸ್ಟ್ರೈಟಿಸ್ ಅಂತೀವಿ, ಎದೆ ಉರಿ ಅಥವಾ ಈ ಅಜೀರ್ಣತೆ ಅಥವಾ ಊಟ ಸೇರಿದಿರುವಂಥದ್ದು ಆ ಥರ ಇದ್ದಾಗ, ಮಲಬದ್ಧತೆ ಆಗಲಿ, ಇವು ಕಾಯಿಲೆಗಳು ಇನಿಷಿಯಲ್ ಸ್ಟೇಜಲ್ಲಿ ಬರುವಂಥ ಕಾಯಿಲೆಗಳು ಇದ್ದಾಗ ನಾವು ಅದನ್ನು ದೀಪನ ಪಾಚನ ಅಂತ ಇನಿಷಿಯಲ್ ಸ್ಟೇಜಲ್ಲಿ ಕೊಟ್ಟರು. ಅದರಲ್ಲಿ ಸಿಂಪಲ್ ಜಸ್ಟ್ ಪ್ರಿಪ್ರೇಷನ್, ಬಾಡಿ ಪ್ರಿಪ್ರೇಷನ್ ಮಾಡೋದರಲ್ಲೇ ಕಾಯಿಲೆ ವಾಸಿ ಆಗುವಂಥದ್ದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಈಗ ದೊಡ್ಡ ದೊಡ್ಡ ಕಾಯಿಲೆ ಬಂದಾಗ, ಈಗ ಚರ್ಮದ ಕಾಯಿಲೆ, ಈ 10 ವರ್ಷ 20 ವರ್ಷ ಚರ್ಮದ ಕಾಯಿಲೆ, ಈಗ ಸೋರಿಯಾಸಿಸ್ ಸಂಬಂಧಪಟ್ಟದ್ದು ಅಥವಾ ಈ ಮೈ ಕಡಿತ ಏನು ಕೆರೆದ್ರೆ ಗಂದೆಗಳೇ ಬರುವಂಥದ್ದು ಅಥವಾ ಮೈ ಎಲ್ಲ ಕೆಂಪಾಗ್ಬಿಡೋದು, ರಾತ್ರಿ ಬೆಳಗ್ಗೆ 3-4 ಗಂಟೆ ಹೊತ್ತಿಗೆ ಜಾಸ್ತಿ ಮೈ ಎಲ್ಲ ತುರಿಕೆ ಬರೋದು, ಬಟ್ ಏನೂ ಇರಲ್ಲ, ಗಾಯ ಇರಲ್ಲ, ಅಲ್ಲಿ ನೋಡಿದರೆ ಗಂದೆನೂ ಇರಲ್ಲ. ಈ ಥರ ಇದ್ದಾಗ ಈ ಸ್ಟಾರ್ಟಿಂಗ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿ ಅವ್ರಿಗೆ ಅಜೀರ್ಣತೆ ಆಗಿ ಮಲಬದ್ಧತೆ ಆಗಿ ಆವಾಗ ನಿಧಾನಾಗಿ ಕಾಯಿಲೆ ಆಗಿ ಉಲ್ಬಣ್ಣ ಆಗಿ ಚರ್ಮದ ಕಾಯಿಲೆ ಬರುವಂಥದ್ದು. ಈ ಥರ ಒಂದೊಂದು ಕಾಯಿಲೆಗೆ ಬೇರೆ 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 ಕಾರಣಗಳು ಇರ್ತದೆ, ಯಾವ ಕಾರಣ ಇದೆ ಅದನ್ನು ಹುಡುಕಿ ಇದು ಮಾಡುವಂಥದ್ದು. ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ ಇದು ಆಯುರ್ವೇದ ಚಿಕಿತ್ಸೆಯಿಂದ? ಹಾಂ, ಸೊ ಸುಮಾರು ಕಾಯಿಲೆಗಳು ಈಗ ಕ್ರಾನಿಕ್ ಕೇಸಸ್ಗಳನ್ನು ನಾವು ಆಯುರ್ವೇದ ಚಿಕಿತ್ಸಾ ಪದ್ಧತಿಯಿಂದ ಮಾಡ್ಬೋದು. ಕೆಲವೊಂದು ಈಗ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಸಡನ್ನಾಗಿ ಅಕ್ಯೂಟ್ ಕೇಸಸ್ ಇದ್ದಾಗ ನಾವು ಬೇರೆ ಸಿಸ್ಟಮ್ನ ಹೆಲ್ಪ್ ತೊಗೋಬೇಕಾಗಿತ್ತು, ಎಲ್ಲ ಕಾಯಿಲೆ ಅಂತಲೂ ಇದು ಮಾಡೋಕ್ಕಾಗಲ್ಲ. ಓಕೆ, ಈ ಚಿಕಿತ್ಸೆಗೆ ವಿಧಾನಗಳಿದೆಯಾ? ವಿಧಾನಗಳಿದ್ರೆ ಅದು ಯಾವ್ಯಾವ ರೀತಿ ಅಂದರೆ ಚಿಕಿತ್ಸಾ ವಿಧಾನ ಅಂದರೆ ಈಗ ಸಾಮಾನ್ಯವಾಗಿ ನಾವು ಬೇಸ್ ಆಯುರ್ವೇದನೆ ಬೇಸ್ ಪಂಚಕರ್ಮ ಇದರಿಂದ ಇದು ಮಾಡ್ತೀವಿ. ಪಂಚಕರ್ಮ ಅಂತಂದರೆ ಸಾಮಾನ್ಯವಾಗಿ ಪಂಚ ಅಂದರೆ 5, ಕರ್ಮಗಳಂದರೆ ಪ್ರೊಸೀಜರ್ಸ್, ಯಾವ 5 ಕರ್ಮಗಳನ್ನು ನಾವು ಇದು ಮಾಡುವಂಥದ್ದು. ಈಗ ಪಂಚಕರ್ಮದಲ್ಲಿ 5 ಅಂದರೆ ವಮನ, ವಿರೇಚನ, ಭಸ್ತಿ, ರಕ್ತಮೋಕ್ಷಣೆ ಮತ್ತು ನಶಕರ್ಮ ಅಂತ, ಈ ಥರ 5. ವಮನ ಅಂತಂದರೆ ಯಾವ ಮೆಡಿಸಿನ್ಸ್, ಈಗ ವಾಂತಿ ಮಾಡಿಸೋದನ್ನು ಅಂದರೆ ಸಾಮಾನ್ಯವಾಗಿ ಮೆಡಿಸಿನ್ಸ್ ಕೆಲವೊಂದು ಮೆಡಿಕೇಟೆಡ್ ಘೃತ ಮತ್ತು ತೈಲಗಳನ್ನು ಕೊಟ್ಟು ಬಾಡಿನ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ವಾಂತಿ ಮಾಡಿಸುವಂಥದ್ದು. ಆಮೇಲೆ ವಿರೇಚನ ಅಂದರೆ ಅದೇ ಥರ ಮೆಡಿಸಿನ್ಸು ತೈಲ ಎಲ್ಲ ಕೂಡಿಸಿ ಭೇದಿ ಮಾಡಿಸುವಂಥದ್ದು. ಆಮೇಲೆ ಭಸ್ತಿ ಅಂದರೆ ರೆಕ್ಟಲಿ ಅಂದರೆ ಮೋಶ ಗುದದ್ವಾರದ ಮುಖಾಂತರ ನಾವು ಮೆಡಿಸಿನ್ಸನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ನಾವು ಭಸ್ತಿ ಅಂತ ಹೇಳ್ತೀವಿ. ಆಮೇಲೆ ರಕ್ತಮೋಕ್ಷಣ ಅಂದರೆ ಕೆಲವೊಂದು ಲೀಚ್ ಅಥವಾ ಬೇರೆ ವಿಧಾನಗಳಿಂದ ನಾವು ರಕ್ತನ ಹೊರಗಾಕ್ತೀವಿ, ಕೆಟ್ಟ ರಕ್ತನ ದೂಷಿತ ರಕ್ತನ ಹೊರಗಾಕು, ಈ ಥರದನ್ನು ಅದನ್ನು ನಾವು ರಕ್ತಮೋಕ್ಷಣ ಅಂತ ಹೇಳ್ತೀವಿ. ಆಮೇಲೆ ನಶಕರ್ಮ ಅಂತಂದರೆ ಮೂಗಿನ ಮುಖಾಂತರ ನಾವು ಕೆಲವೊಂದು ಮೆಡಿಸಿನ್ ಪೌಡ್ರ್ ಚೂರ್ಣಗಳಿರ್ತದೆ, ಕಷಾಯಗಳಿರ್ತದೆ ಮತ್ತು ತೈಲಗಳನ್ನು ಮೂಗಿನ ಮುಖಾಂತರ ಕೊಡೋದನ್ನು ನಾವು ನಶಕರ್ಮ ಅಂತ ಹೇಳ್ತೀವಿ. ಈ ಥರ ಪಂಚಕರ್ಮ ಹೇಳು, ಈಗ ಪಂಚಕರ್ಮದಲ್ಲಿ ಯಾವ ಪಂಚಕರ್ಮ ಯಾವ ಕಾಯಿಲೆಗೆ ಕೊಟ್ಟರೆ ಸರಿ ಮಾಡಿದರೆ ಯಾವ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೋದು. ಈಗ ವಮನ ಸಾಧಾರಣವಾಗಿ ಕಫ ವಿಕಾರಗಳಲ್ಲಿ, ಈ ಊರ್ಧ್ವ ಜತ್ರುಗತ ವಿಕಾರಗಳು ಬಂದಾಗ, ಈಗ ಎದೆಗೂಡಿನಲ್ಲಿ ಕಫ ಕಟ್ಕೊಂಡು ಅಥವಾ ಅಸ್ತಮ, ಸಾಮಾನ್ಯವಾಗಿ ಅಸ್ತಮ ತೊಗೊಂಡಾಗ ಕ್ಲಾಸಿಕಲಾಗಿ ಒಂದು ಒಳ್ಳೆಯ ಶುದ್ಧಿ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮೇಲೆ ವಮನ ಮಾಡಿಸಿದಾಗ ಒಂದು ರಿಪೀಟಾಗಿ 1-2-3 ಸಲ ಮಾಡಿದರೆ ಅಸ್ತಮನೇ ಕಂಪ್ಲೀಟಾಗಿ ವಾಸಿ ಮಾಡಿಸ್ಕೋಬೋದು. ಈ ಥರ ಈಗ ಚರ್ಮದ ಕಾಯಿಲೆ ಇದೆ, ಈಗ ರಿಪೀಟಾಗಿ ನಾವು ಶುದ್ಧಿ ಮಾಡ್ಕೊಂಡಾಗ ವಿರೇಚನ ಪ್ಲ್ಯಾನ್ ಮಾಡಿದರೆ ಒಳ್ಳೆ
ರಿಸಲ್ಟ್ ಇದೆ ಅದರಲ್ಲಿ. ಹಾಗೆ ಓಕೆ, ಇದು ಕ್ಯೂರ್ ಆಗಬೇಕಾದ್ರೆ ಡ್ಯೂರೇಷನ್ ಎಷ್ಟು ತಗೊಳ್ಳುತ್ತೆ, ಕಾಲಾವಕಾಶ ಎಷ್ಟು ತಗೊಳ್ಳುತ್ತೆ ಸರ್? ಪ್ರತಿ ಈಗ ಕಾಯಿಲೆ ಮೇಲೆ ಹೋಗುತ್ತೆ, ಈಗ ಯಾವ ಕಾಯಿಲೆ ಇದೆ ಇದು ಮಾಡ್ಕೊಂಡು. ಈಗ ಸಾಮಾನ್ಯವಾಗಿ ನಾವು ಸೋರಿಯಾಸಿಸ್ ಅಂತ ತಗೊಂಡಿದ್ದೀವಿ, ಸೋರಿಯಾಸಿಸ್ ತಗೊಂಡ್ರೆ ಈಗ ಅದಕ್ಕೆ ವಿರೇಚನ ಅಥವಾ ಈಗ ಉರಿದ ಮೇಲೆ ಯಾವ ಭಾಗದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಸೋರಿಯಾಸಿಸ್ ಎಲ್ಲಿ ಆಗಿದೆ ಅದನ್ನು ನೋಡಿಕೊಂಡು ನಾವು ಯಾವ ಚಿಕಿತ್ಸೆ ಪಂಚಕ್ರಮದಲ್ಲಿ ಯಾವ್ದು ಮಾಡಬೇಕು, ಯಾವ ಇದು ವಮನ ಮಾಡಿಸ್ಬೇಕು ಅಥವಾ ವಿರೇಚನೆ ಮಾಡಿಸ್ಬೇಕು ಡಿಸೈಡ್ ಮಾಡಿ ನೆಕ್ಸ್ಟು ಕ್ಲಾಸಿಕಲಿ ಅದನ್ನು ಏನು ಹೇಳಿದರೆ ಆ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತ ಈಗ 10 ವರ್ಷ 5 ವರ್ಷದ ಹಳೆ ಕಾಯಿಲೆಗಳು ಇದ್ದರೂ ಎಲ್ಲ ಕಡೆ ಮೆಡಿಸಿನ್ಸು ಈ ಬೇರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಇದು ಮಾಡಿದ್ರು ವಾಸಿ ಆಗಲಿಲ್ಲ ಅಂತ ಎಲ್ಲ ಸೋತೋಗ್ಬಿಟ್ಟಿರ್ತಾರೆ ಸೋರಿಯಾಸಿಸ್ ಅಂದಮೇಲೆ. ಅದು ತುಂಬ ದೀರ್ಘಕಾಲೀನ ಕಾಯಿಲೆ. ಹಾಗಾಗಿ ಅದನ್ನು ನಾವು ಈ ನಮ್ಮ ಸಿಸ್ಟಮ್ ಆಫ್ ಮೆಡಿಸಿನ್ ಬಂದಾಗ 1-3 ವಿಜಿಟ್ ಬಂದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 100% ರಿಸಲ್ಟ್ಸು ಆಗಿದೆ. ಅಂದರೆ ಈಗ 15 ವರ್ಷದ ಸೋರಿಯಾಸಿಸ್ ವಾಸಿ ಆಗಿದೆ, 1-2 ತಿಂಗಳು ಮೆಡಿಸಿನ್ ತಿಂದ್ರೂ ಗುಣಮುಖರಾಗಿದ್ದಾರೆ. ಬಟ್ ಸೋರಿಯಾಸಿಸ್ ಹೇಗಂದರೆ ಅದನ್ನು ರಿಪೀಟಾಗಿ ಸುದ್ದಿ ಮಾಡಿದಾಗ ಕಾಯಿಲೆ ಉಲ್ಬಣಗೊಳ್ಳೋದಿಲ್ಲ ಮತ್ತು ಸರಿಯಾಗಿ ನಾವು ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಕಂಪ್ಲೀಟಾಗಿ ಕ್ಯೂರ್ ಮಾಡಿ ನಾವು ಕಾಯಿಲೆ ಬರೋದೇ ಇಲ್ಲ ಅನ್ನೋ ಮಾಡೋಕ್ಕಾಗಲ್ಲ ಕೆಲವೊಂದು ಕಾಯಿಲೆಗಳಿಗೆ. ಓಕೆ ಓಕೆ, ಫಸ್ಟ್ ಅಲ್ಲೇ ಕೇಳಿದ ಹಾಗೆ ವಿವಿಧ ಬಗೆಯ ಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಸೊ ಇದು ಸಕ್ಕರೆ ಕಾಯಿಲೆ ಯಾವ ಕಾರಣದಿಂದ ಬರುತ್ತೆ? ನಾರ್ಮಲಾಗಿ ಇವಾಗ ಎಲ್ರಿಗೂ ಸಕ್ಕರೆ ಕಾಯಿಲೆ ಇದೆ, ಅದು ಬರೋದಕ್ಕೆ ಕಾರಣಗಳೇನು? ಸರಿ, ಒಳ್ಳೆ ಕ್ವೆಶನ್. ಸಾಮಾನ್ಯವಾಗಿ ನಮ್ಮ ರುಟೀನ್ ಲೈಫ್ ಸ್ಟೈಲ್ ಆಗಲಿ ಅಥವಾ ತಿನ್ನುವಂಥ ಫುಡ್ ಆಹಾರ ವಿಹಾರಗಳು ಆಮೇಲೆ ಈ ತಿನ್ನುವಂಥ ಫುಡ್ಡಲ್ಲಿರುವಂಥದ್ದು ಏನು ಟಾಕ್ಸಿನ್ಸ್ ಈಗ ಟಾಕ್ಸಿನ್ಸ್ ಅಂದಾಗ ಈ ಪ್ರಿಸರ್ವೇಟಿವ್ಗಳಾಗಲಿ ಪ್ರತಿಯೊಂದು ಒಂದೊಂದೊಂದು ಕಾರಣ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ ಕಾಯಿಲೆ ಬರೋದು. ಈಗ ಮೊದಲು ಏನಂದರೆ ಮಿನಿಮಮ್ ವ್ಯಾಯಾಮ ಮಾಡ್ತಿದ್ವಿ, ಮಿನಿಮಮ್ ನಮ್ಮ ಈಗ ಬಾಡಿ ಎಕ್ಸಸೈಸ್ ಎಲ್ಲ ಥರ ಮಾಡ್ತಿದ್ವಿ, ನಮ್ಮ ಕೆಲಸಗಳು ನಾವೇ ಮಾಡ್ಕೊಳ್ತೀವಿ. ಈಗ ಎಲ್ಲನೂ ಮಷಿನರಿ ಸರಿ ಆಗಿದೆ, ಮಷಿನರಿ ಆಗಿ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲು ಮತ್ತು ತಿನ್ನುವಂಥ ಟೈಮಿಂಗ್ ಫುಡ್ಡು ಅವೆಲ್ಲ ಚೇಂಜ್ ಆಗಿದೆ. ಆ ಕಾರಣಕ್ಕಾಗಿ ಈಗ ಏನಾಗಿದೆ ಅಂದರೆ ನಿಂತ್ಕೊಂಡು ಊಟ ಮಾಡೋದು, ಮೊದಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಎಷ್ಟು ಬೇಕೋ ನಮಗೆ ಅಷ್ಟು ತಿಂತಿದ್ವಿ. ಈಗ ನಾವು ಬಾಯಿ ರುಚಿಗೆ ಇದು ಮಾಡಿಕೊಂಡು ಎಷ್ಟು ಬೇಕಾದ್ರೂ ತಿನ್ನೋ, ಆವಾಗ ಶುಗರ್ ಲೆವೆಲ್ ಬಾಡಿಗೆ ಎಷ್ಟು ಬೇಕೋ ಅದನ್ನು ಡೈಲಿ ತನ್ನ ಬಾಡಿಗೆ ತಾನು ಡಿಸೈಡ್ ಮಾಡುತ್ತೆ. ಆದರೆ ನಾವು ನಮ್ಮ ನಾಲಿಗೆಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡ್ರೆ ಅದು ಹೆಚ್ಚು ಕಮ್ಮಿ ಏರುಪೇರು ಆಗ್ತಾ ಆಗ್ತಾ ಅಜೀರ್ಣತೆ ಮಲಬದ್ಧತೆ ಆಗಿ ಈ ಬೇರೆ ಬೇರೆ ಕಾಯಿಲೆಗಳು ಬರೀ ಶುಗರ್ ಅಷ್ಟೇ ಅಲ್ಲ ಬೇರೆ ಬೇರೆ ಕಾಯಿಲೆ ಬರಲಿಕ್ಕೆ ಕಾರಣ. ಓಕೆ, ಕಾಯಿಲೆಗಳಿಗೆ ಪರಿಹಾರ ಅಂತ ಏನಾದರೂ ಇದೆಯಾ? ಕಾಯಿಲೆಗಳ ಪರಿಹಾರ ಅಂತಂದರೆ ಈಗ ಪ್ರತಿಯೊಂದು ಕಾಯಿಲೆಗೂ ಒಂದು ಕಾರಣ ಅಂದರೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಈಗ ನೀವು ಒಂದು ಕಾಯಿಲೆ ಅಂತ ಹೇಳಿದರೆ ಅದಕ್ಕೆ ನಾನು ಯಾವ ವಿಧದ ಟ್ರೀಟ್ಮೆಂಟ್ ಹಾಕ್ಬೋದು ಅಂತ ಹೇಳ್ಬೋದು. ಹೌದಾ, ಮೊದಲಿಗೆ ಸಕ್ಕರೆ ಕಾಯಿಲೆ ಅದಕ್ಕೆ ಯಾವ ರೀತಿ ಪರಿಹಾರ? ಸಕ್ಕರೆ ಕಾಯಿಲೆ ಈಗ ಇನಿಷಿಯಲ್ ಸ್ಟೇಜ್ ಇದೆ, ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಈಗ ಸಾಮಾನ್ಯವಾಗಿ ಹೊಸದಾಗಿ ಯಾವುದೋ ಒಂದು ಏನೋ ಕಾರಣಕ್ಕೆ ಹೋಗಿರ್ತಾರೆ ಹಾಸ್ಪಿಟ್ಲಲ್ಲಿ ರಕ್ತ ಪರೀಕ್ಷೆ ಮಾಡಿಸಿರ್ತಾರೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 150 ಇದೆ, ಈಗ ಇನಿಷಿಯಲ್ ಮಧ್ಯದಲ್ಲಿ ಈಗ ಶುಗರ್ ಥರ ಕಾಣ್ತಿದೆ ಅಂತಂದಾಗ ಆವಾಗ ನಾವು ಈ ಪಂಚಕರ್ಮ ಅಂತಂದರೆ ಅದನ್ನು ನಾವು ಬಾಡಿ ಟ್ರೀಟ್ಮೆಂಟು ನಾವು ಬಾಡಿ ಚೆನ್ನಾಗಿರಬೇಕು ಮತ್ತು ಡ್ಯಾಮೇಜ್ ಆಗಬಾರ್ದು ಕಾಯಿಲೆ ಬರಬಾರ್ದು ಅಂತ ತಗೊಳ್ಳುವಂಥದ್ದು. ಈಗ ಪಂಚಕರ್ಮದಲ್ಲಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಅಂತಂದರೆ ಕಾಯಿಲೆ ಬರಬಾರ್ದು ಅಂತ ತೊಗೊಳ್ಳುವಂಥದ್ದು. ಮತ್ತು ಕ್ಯೂರಿಯೇಟಿವ್, ಕೆಲವೊಂದು ಕಾಯಿಲೆಗಳು ವಾಸಿಯಾಗುವಂಥ ಕಾಯಿಲೆಗಳನ್ನು ನಾವು ಕ್ಯೂರ್ ಮಾಡುವಂಥದ್ದು. ಮತ್ತು ಪ್ಯಾಲಿಯೇಟಿವ್ ಅಂತೀವಿ, ಕೆಲವೊಂದು ಕಾಯಿಲೆಗಳು ವಾಸಿನೇ ಆಗಲ್ಲ ಅಂಥವಕ್ಕೆ ನಾವು ಪ್ಯಾಲಿಯೇಷನ್ ಇರೋ ಗಂಟ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಈ ಥರ ಪ್ರಿವೆಂಟಿವ್, ಕ್ಯೂರಿಯೇಟಿವ್ ಮತ್ತು ಪ್ಯಾಲಿಯೇಟಿವ್ ಈ ಥರ ಮೂರು ವಿಧದಲ್ಲಿ ಪಂಚಕರ್ಮನ ನಾವು ಪ್ಲ್ಯಾನ್ ಮಾಡ್ತೀವಿ. ಚೆನ್ನಾಗಿದ್ದವರಿಗೂ ಪಂಚಕರ್ಮ ತೊಗೋಬೋದು, ಆಮೇಲೆ ಕಾಯಿಲೆ ಇದ್ದವರು ತೊಗೋಬೋದು. ಕಾಯಿಲೆ ದೀರ್ಘಕಾಲೀನ ಕಾಯಿಲೆಗಳಿರ್ತವೆ, ವಾಸಿನೇ ಆಗದಿಲ್ಲ, ಆ ಥರ ಕಾಯಿಲೆಗಳಿಗೂ ನಾವು ಪಂಚಕರ್ಮವನ್ನು ಪ್ಲ್ಯಾನ್ ಮಾಡ್ಬೋದು. ಹೀಗೆ ಶುಗರ್ ಬಂದಾಗ ಇನಿಷಿಯಲ್ ಸ್ಟೇಜಲ್ಲಿ ಶುಗರ್ ಇದ್ದಾಗ ನಾವು ಅದನ್ನು ಯಾಕೆ ಶುಗರ್ ಬಂತು, ಕಾರಣ ಏನು, ಸ್ಟ್ರೆಸ್ ಇದೆಯಾ ಅಥವಾ ಬೇರೆ ಏನಾದರೂ ಅವ್ರಿಗೆ ಮೆಟಬಾಲಿಸಮ್ ಸರಿಯಾಗಿ ಆಗ್ತಿಲ್ವ, ಆ ಕಾರಣ ನೋಡಿಕೊಂಡು ನಾವು ಪಂಚಕರ್ಮನ ಪ್ಲ್ಯಾನ್ ಮಾಡಿದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ನಾವು ಶುಗರ್ ಇಲ್ಲದಂಗೆ ಮಾಡಿಬಿಡ್ಬೋದು. ಆಮೇಲೆ ಈಗ ಶುಗರು 400-500 ಇದೆ, ಸುಮಾರು 500-600 ಒಂದು ಪೇಷಂಟ್ ಬಂದಿತ್ತು 810 ಶುಗರ್ ಇತ್ತು, ಎಲ್ಲ ಆರ್ಗನ್ಸ್ಗಳು ಇನ್ವಾಲ್ವ್ಮೆಂಟ್ ಬಂದುಬಿಡುತ್ತೆ, ಮಲ್ಟಿ ಇದು ಆರ್ಗನ್ ಫೇಲ್ಯೂರ್ ಆ ಥರ ಮೋಡ್ಸ್ ಅಂತ ಇರ್ತೀವಿ. ಆ ಇದಕ್ಕೆ ಬಂದಾಗ ನಾವು ಪಂಚಕರ್ಮ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡಿ ಏನು ಇನ್ಸುಲಿನ್ ತೊಗೊಳ್ತಿದ್ದಾರೆ ಅಥವಾ ಯಾವ ಅಲೋಪತಿ ಮೆಡಿಸಿನ್ ಅಥವಾ ಬೇರೆ ಯಾವ ಸಿಸ್ಟಮ್ ಮೆಡಿಸಿನ್ ತೊಗೊಳ್ತಿದ್ದಾರೆ ಅದನ್ನು ನಿಧಾನಾಗಿ ಕಡಿಮೆ ಮಾಡ್ಕೊತ ನಮ್ಮ ಸಿಸ್ಟಮ್ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿದರೆ ಶುಗರ್ ನಾರ್ಮಲ್ ಬರುತ್ತೆ, ಆಮೇಲೆ ಇನ್ಸುಲಿನ್ ನಾರ್ಮಲ್ ಮಾಡ್ಬೋದು, ಇದು ಕಡಿಮೆ ಮಾಡ್ಬೋದು. ಹೀಗೆ ಮಾಡಿಕೊಂಡು ಗ್ಯಾಂಗ್ರೀನ್ ಥರ ಆಗಿದ್ದೂ ಸುಮಾರು ವಾಸಿ ಆಗಿದೆ, ಈ ಥರ ಇದು ಮಾಡ್ಬೋದು. ಓಕೆ, ಹಾಗೆಯೇ ಅಸ್ತಮಾ ಕಾಯಿಲೆಗೆ ಪರಿಹಾರ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ಅಸ್ತಮಾ ಅಂತಂದರೆ ಈಗ ನಾವು ಯಾಕೆ ಬಂತು ಅಸ್ತಮಾ, ಯಾಕಂದರೆ ಧೂಳಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾರೆ ಅಥವಾ ಅವ್ರ ಪ್ರೊಫೆಷನ್ ಏನು ಎಂತ ನೋಡಿಕೊಂಡು ಮತ್ತು ವಯಸ್ಸು ನೋಡಿಕೊಂಡು ನಾವು ಕೆಲವೊಂದು ಪಂಚಕರ್ಮ ಈಗ ವಮನನೋ ಅಥವಾ ವಿರೇಚನ ಯಾವುದು ಅವರಿಗೆ ಶೂಟ್ ಆಗುತ್ತೆ
ಅದು ನೋಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಒಂದು ವಾರ 10 ದಿವಸ ಹೀಗೆ 2-3 ಸಿಟ್ಟಿಂಗ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಖಂಡಿತ 100% ಟ್ರೀಟ್ ಮಾಡ್ಬೋದು. ಕೆಲವು ಈಗ ಮಕ್ಕಳಿದ್ದಾಗ ನಾವು ಮೆಡಿಸಿನ್ ಮೇಲೆ ಮ್ಯಾನೇಜ್ ಮಾಡ್ತೀವಿ, ಅದೇ ವಯಸ್ಸಾದರೆ ಈಗ 70-80 ವರ್ಷ ಆಗಿದೆ ಅಸ್ತಮ ಇದ್ದಾಗ ಮೆಡಿಸಿನ್ ಮೇಲೇ ಆಲ್ಮೋಸ್ಟ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಓಕೆ ಓಕೆ. ಕ್ಯಾನ್ಸರಿಗೆ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಅಂದಾಗ ಯಾವ ಕ್ಯಾನ್ಸರ್ ಬಂತು, ಯಾವ ಜಾಗದಲ್ಲಿ ಕ್ಯಾನ್ಸರ್ ಇದೆ, ಅದರಲ್ಲೂ ಬೇರೆ ಟೈಪ್ಸ್ ಇದೆ ನೋಡಿಕೊಂಡು ಮತ್ತು ಯಾವ ಸ್ಟೇಜಲ್ಲಿದೆ ನೋಡಿಕೊಂಡು ನಾವು ಪಂಚಕರ್ಮ ಟ್ರೀಟ್ಮೆಂಟಿಂದ ಮಾಡ್ಬೋದು. ಮೊದಲಾಗಿ ಚರ್ಮದ ಕಾಯಿಲೆ ಏನಕ್ಕೆ ಬರುತ್ತೆ, ಅದಕ್ಕೆ ಪರಿಹಾರ ಏನು? ಚರ್ಮದ ಕಾಯಿಲೆ ಇದು ಒಳ್ಳೆಯ ಕ್ವಶನ್. ಯಾಕಂದರೆ ಎಲ್ಲ ಕಾಯಿಲೆ ಬರಲಿಕ್ಕೆ ಕಾರಣನೇ ನಮ್ಮ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಮತ್ತು ನಾವು ತಿನ್ನುವಂಥ ಫುಡ್ಡು ಜಠರಕ್ಕೆ ಹೋಗಿ ಜೀರ್ಣ ಆಗಬೇಕು, ಮತ್ತು ಸರಿಯಾಗಿ ಅಬ್ಸಾರ್ಪ್ಷನ್ ಆಗಿ ಎಕ್ಸ್ರೇಷನ್ ಆಗಬೇಕು. ಅಂದರೆ ತಿನ್ನುವಂಥ ಫುಡ್ಡು ಜೀರ್ಣ ಪಚನ ಆಗಿ ಹೊರಗೋಗ್ಬೇಕು. ಅದು ಈಗ ಏನಾಗುತ್ತೆ, ನಾವು ತಿನ್ನುವಂಥ ಫುಡ್ಡು ನಮಗೆ ಮನಸ್ಸಿಗೆ ಎಷ್ಟು ಬೇಕು ಅಷ್ಟು ತಗೊಂಡು ನಮ್ಮ ನಾಲಿಗೆ ಏನು ರುಚಿ ಕೇಳ್ತಾ ಆ ಥರ ತಿಂದಾಗ ಮನಸ್ಸಿಗೆ ಬಂದು ಫುಡ್ ತಿಂದರೆ ಏನಾಗುತ್ತೆ, ನಮ್ಗೆ ಏನು ಕ್ಯಾಪಸಿಟಿ ಫುಡ್ ತಿನ್ನಬೇಕು ಅದು ತಿನ್ನೋಕ್ಕಾಗಲ್ಲ. ತಿನ್ನೋಕ್ಕಿಂತ ಜಾಸ್ತಿ ತಿಂದಾಗ ಏನಾಗುತ್ತೆ, ಜೀರ್ಣ ಆಗಲ್ಲ. ಜೀರ್ಣ ಆಗದಿರುವಾಗ ಏನಾಗುತ್ತೆ, ಅದು ಮಲಬದ್ಧತೆ ಆಗಿ ಅಥವಾ ಕೊಳೆತದಂಗೆ ಆಗಿಬಿಟ್ಟು ಅಲ್ಲಿ ಒಂಥರ ಹುಳಿ ತೇಗು ಬರುವಂಥದ್ದು, ಈ ಥರದ್ದು ಕಾಯಿಲೆ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸೋದು. ಆಮೇಲೆ ನಿಧಾನವಾಗಿ ಅದು ಅಜೀರ್ಣ ಆದಾಗ ಏನಾಗುತ್ತೆ, ಏನು ಆಮ ಅಂತ ಹೇಳ್ತೀವಿ ಅಂದರೆ ಟಾಕ್ಸಿನ್ಸ್ ಥರ ಏನು ಪ್ರೊಡ್ಯೂಸ್ ಆಗುತ್ತೆ ಹೊಟ್ಟೆಯಲ್ಲಿ, ಅದು ಇಡೀ ಬಾಡಿ ಸರ್ಕ್ಯುಲೇಷನ್ ಆಗುತ್ತೆ. ಆವಾಗ ಅದು ಬಾಡಿಯಲ್ಲಿ ಸರ್ ಈಗ ಏನಾಗಂದರೆ ಅದೊಂದು ಸಿಮ್ಲಿ, ಈಗ ಸಾಮಾನ್ಯವಾಗಿ ಈಗ ಒಂದು ಚಾನಲ್ ಇರುತ್ತೆ, ಚಾನಲ್ ನೀರು ದಿನ ಹರಿತಾ ಇದ್ರೆ ಏನಾಗುತ್ತೆ, ಕ್ಲೀನಾಗಿ ವಾಸನೆ ಬರೋದಿಲ್ಲ, ನೀಟಾಗಿರುತ್ತೆ. ಅದೇ ಚಾನಲ್ ನೀರು ಎಲ್ಲೋ ಒಂದು ಸಲ ನಿಲ್ಲಿಸ್ಬಿಟ್ರೆ, ಎಲ್ಲೋ ಒಂದು ಗುಂಡಿಲಿ ನೀರು ಇದ್ದಿದ್ದು ಹಾಗೆ ಒಂದು 8-10 ದಿವಸ ಉಳಿದ್ರೆ ಏನಾಗುತ್ತೆ, ಅದು ಕೊಳ್ತು ಅಥವಾ ಒಂದು ವಾಸನೆ ಬರೋಕ್ಕೆ ಶುರು ಆಗುತ್ತೆ, ಫರ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದು ನಮ್ಮ ಕರಳು ಬಾಯಿಯಿಂದ ಮೋನಿಷನ್ ಇದು ಏನಸ್ವರೆಗೂ ಏನಿದೆ ಒಂದು ಕರಳು, ಅದು ಚಾನಲ್ಲೇ ಅದು, ಅದು ಕಂಟಿನ್ಯೂ ಎಲ್ಲಿ ಮಲಬದ್ಧತೆ ಆಗದೇ ಕರೆಕ್ಟಾಗಿ ಮೋಷನ್ ಕರೆಕ್ಟ್ ಹೋಗಬೇಕು, ಜೀರ್ಣ ಆಗಬೇಕು, ಆ ಥರ ಇದ್ದರೆ ಯಾವುದೇ ಕಾರಣಕ್ಕೂ ಯಾವ ಕಾಯಿಲೆ ಬರಲ್ಲ. ಈಗ ನಾವು ತಿಂದಿದ್ದ ಫುಡ್ಡು ಮಧ್ಯಾಹ್ನ ತಿಂದಿದ್ದ ಫುಡ್ಡು ಸಾಯಂಕಾಲವರೆಗೆ ಜೀರ್ಣ ಆಗಬೇಕು, ಆವಾಗ ರಾತ್ರಿ ಊಟ ಮಾಡಬೇಕು, ಆಗ ನಾವು ನೆಕ್ಸ್ಟ್ ಫುಡ್ ತಗೊಂಡಿದ್ದು ಅದು ಬಾಡಿಗೆ ಹಿತ ಆಗುತ್ತೆ. ಯಾವಾಗ ಮೊಳಗಿಂದು ಫುಡ್ಡೇ ಜೀರ್ಣ ಆಗಿಲ್ಲ ನಾವು ಮತ್ತೆ ಪುನಃ ಊಟ ಮಾಡಿದ್ರೆ ಏನಾಗುತ್ತೆ, ಅಜೀರ್ಣತೆಗೆ ನಾವು ಫಸ್ಟು ಸ್ಟಾರ್ಟ್ ಆಗೋದು ಅಜೀರ್ಣ. ಆಮೇಲೆ ಅಜೀರ್ಣತೆ ಸರಿ ಇಲ್ಲ, ಜೀರ್ಣ ಸರಿಯಾಗಿಲ್ಲ ಅಂದರೆ ಮಲಬದ್ಧತೆ ಆಗ್ತದೆ. ಮಲಬದ್ಧತೆ ತಿಂದಿದ್ದು ಹೊರಗೆ ಹೋಗಿಲ್ಲ ಅಂದರೆ ಪ್ರೀವಿಯಸ್ ಡೇ ಫುಡ್ಡು ಮಲ, ಆಮೇಲೆ ಈಗ ಏನು ಫಸ್ಟ್ ಈಗ ತೊಗೊಳ್ತೀವಿ ಬೆಳಗ್ಗೆ ಅದೆಲ್ಲ ಎರಡು ಮಿಕ್ಸ್ ಆದಾಗ ಏನಾಗುತ್ತೆ, ಅದು ಒಂಥರ ಘಟಾರ ಥರ ಅಂದರೆ ಚರಂಡಿ ಇದು ಏನು ನೀರು ವಾಸನೆ ಇರುತ್ತೆ ಆ ಥರ, ಇಲ್ಲೇ ನಮ್ಮ ದೇಹದಲ್ಲಿ ನಾವು ಒಂಥರ ಚರಂಡಿ ಥರ ಇದಾಗುತ್ತೆ. ಆ ಏನು ಟಾಕ್ಸಿಕೇಟೆಡ್ ಮೆಟ್ರಲ್ ಏನಂದರೆ ದಿನಾಲೂ ಏನು ಅಬ್ಸರ್ಪ್ಷನ್ ಆಗುತ್ತೆ ಬಾಡೀಲಿ, ಅದು ಮಾಮೂಲಿಯಾಗಿ ತನ್ನ ಪ್ರೊಸೆಸ್ ತಾನು ಮಾಡ್ತಾ ಇರ್ತದೆ. ಆ ಟಾಕ್ಸಿಕೇಟೆಡ್ ಏನು ಕೆಮಿಕಲ್ಸ್ ಇದೆ ಬಾಡಿಗೆ ಹೋದಾಗ ಈ ಸ್ಕಿನ್ನು ರಸದ ಉಪದಾತು ಅಂದರೆ ಈಗ ಅದು ಸ್ಕಿನ್ನು ಒಂದು ಫಸ್ಟ್ ಪ್ರಾಡಕ್ಟ್ ಅದು ಬಾಡಿಗೆ. ಆ ಸ್ಕಿನ್ ಸರಿ ಇದೆ ಅಂದರೆ ಹೊಟ್ಟೆ ಸರಿ ಇದೆ ಅಂತ ಅರ್ಥ. ಸ್ಕಿನ್ ಗ್ಲೋ ಬರಬೇಕು ಅಂದರೆ ಕರಳು ಸರಿಯಾಗಿ ಜೀರ್ಣ ಆಗ್ತಿದೆ ಅಂದರೆ ಗ್ಲೋ ಬರುತ್ತೆ. ಈಗ ಹೇಗೆ ಅಂದರೆ ಗದ್ದೆಗೆ ನಾವು ಒಳ್ಳೆ ನೀರು ಬಿಟ್ಟರೆ ಬೆಳೆ ಚೆನ್ನಾಗಿ ಬರುತ್ತೆ, ಹಾಗೆ ನಾವು ಚರಂಡಿ ನೀರನ್ನು ಗದ್ದೆಗೆ ಬಿಟ್ಟರೆ ಹೇಗೆ ಬೆಳೆ ಅಥವಾ ಭೂಮಿ ಹಾಳಾಗತ್ತೆ, ಅದೇ ಥರ ಇದು ನಮ್ಮ ಚರ್ಮನ ನಾವು ಭೂಮಿಗೆ ಹೋಲಿಸ್ಬೋದು. ಒಳ್ಳೆ ನೀರನ್ನು ಬಿಟ್ಟರೆ ಒಳ್ಳೆ ಬೆಳೆ ಬರುತ್ತೆ, ಅದೇ ಥರ ಚರ್ಮ ಕಾಯಿಲೆಗೆ ಬರಲಿಕ್ಕೆ ಆಗಲಿ. ಚರ್ಮದ್ದು ನಮಗೆ ಕಾಣುವಂಥದ್ದು, ಕೆಲವ್ರಿಗೆ ಒಬೆಸಿಟಿ ದಪ್ಪ ಇರ್ತಾರೆ, ಅಂದರೆ ಸಾಮಾನ್ಯವಾಗಿ ನಾವು ತಿಂದ ಆಹಾರನ ನಾವು ಎರಡು ಭಾಗವಾಗಿ ವಿಭಜನೆ ಮಾಡ್ತೀವಿ. ಏಕೆಂದರೆ ಆಹಾರ ಭಾಗ ಅಂದರೆ ರಸ ಮತ್ತು ಕಿಟ್ಟ ಅಂತ. ರಸ ಭಾಗ ಅಂದರೆ ನಾವು ತಿನ್ನುವಂಥ ಜ್ಯೂಸ್ ಅಂತ ಹೇಳ್ಬೋದು, ಸಿಪ್ಪೆ ಅಂತ ಹೇಳಿದ್ರೆ ಇದು ಮಲ ಮೂತ್ರ ಮತ್ತು ಶ್ವೇದ. ಈ ಥರ ಮಲ ಮೂತ್ರ ಡಿವಿಷನ್ ಅದು ಕರೆಕ್ಟ್ ಎಕ್ಸ್ಕ್ರೀಟ್ ಆಗೋದು ಹೋದರೆ ನಾವೇನು ರಸ ಆಹಾರ ರಸದಲ್ಲಿ ಫಸ್ಟ್ ರಸ ಭಾಗ ರಸ ಅಂತ ಹೇಳ್ತೀವಲ್ಲ, ರಸ ಒಳ್ಳೆ ಉತ್ಪತ್ತಿ ಆಗುತ್ತೆ. ರಸದಿಂದ ನೆಕ್ಸ್ಟ್ ಧಾತು ಅಂತ ಹೇಳೋದು ಅಂದರೆ ರಕ್ತ. ರಸದ ನೆಕ್ಸ್ಟ್ ಪ್ರಾಡಕ್ಟ್ ಈಗ ನಾವು ಹಾಲನ್ನು ಬಿಸಿ ಮಾಡಿದಾಗ ಏನಾಗುತ್ತೆ, ಕೆನೆ ಬರುತ್ತೆ. ಕೆನೆಯಿಂದ ಆದಮೇಲೆ ನೆಕ್ಸ್ಟ್ ನಾವೇನು ಮತ್ತು ಹೆಪ್ಪಿಗೆ ಹಾಕಿದಾಗ ಮೊಸರಾಗುತ್ತೆ. ಮೊಸರಿಂದ ಏನು ಮಾಡ್ತೀವಿ, ಮಜ್ಜಿಗೆ. ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಈ ಥರ ಏನು ಪ್ರೊಸೆಸ್ ಒಂದೊಂದೊಂದೊಂದು ಚೇಂಜ್ ಲೈಕ್ ತುಪ್ಪ ಬರಬೇಕು ಅಂದರೆ ನಾವು ಹಾಲಿಂದನೇ ಹೋಗ್ತೀವಿ. ಹಾಲು ರಸಕ್ಕೆ ಸಮ ಆದರೆ ರಸ ನೆಕ್ಸ್ಟ್ ನಾವು ಅದನ್ನು ಪ್ರೊಸೆಸ್ ಹಾಕೋಂಥ ಬಾಡಿಯಲ್ಲಿ ಏನಾಗುತ್ತೆ, ರಕ್ತ ಆಗುತ್ತೆ. ಒಳ್ಳೆಯ ರಸ ಇದ್ದರೆ ಒಳ್ಳೆಯ ರಕ್ತ ಬರುತ್ತೆ. ಒಳ್ಳೆ ರಕ್ತ ಸರಿಯಾಗಿ ಉತ್ಪತ್ತಿ ಆಗಿದೆ ಬಾಡಿಯಲ್ಲಿ ಅಂದರೆ ಮಾಂಸಖಂಡಗಳು ಚೆನ್ನಾಗಿರುತ್ತೆ. ಮಾಂಸ ರಕ್ತದಿಂದ ಮಾಂಸ, ಮಾಂಸದಿಂದ ಮೇಧ, ಮೇಧ ಅಂದರೆ ಫ್ಯಾಟ್ ಅಂತೀವಿ, ಈಗ ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ ಎಲ್ಲೋಪತಿಯಲ್ಲಿ. ಆ ರಕ್ತಕ್ಕೆ ಅದಕ್ಕೆ ಸಂಬಂಧ, ನೇರ ಸಂಬಂಧ. ಈಗ ಹೇಗೆ ಮೊಸರಿಂದ ನಾ ಬೆಣ್ಣೆ, ಒಳ್ಳೆ ಬೆಣ್ಣೆ ಮೊಸರು ಬರಬೇಕಂದ್ರೆ ತಾನೆ ಬೆಣ್ಣೆ ಬರುತ್ತೆ. ಹೀಗೆ ಅಲ್ಲಿಂದ ಅದು ಲಿಂಕ್ ಇರುತ್ತೆ. ನೆಕ್ಸ್ಟು ಯಾವಾಗ ಮೇಧೋ ಧಾತು ಸರಿಯಾಗಿದೆ ಅಂದರೆ ಅಸ್ಥಿ ಅಂದರೆ ಬೋನ್ಗಳು ಚೆನ್ನಾಗಿ ಹೆಲ್ದಿಯಾಗಿ ಇದಾಗುತ್ತೆ. ಯಾವಾಗ ಬೋನ್ ಚೆನ್ನಾಗಿದ್ದರೆ ಬೋನ್ ಮ್ಯಾರೋ, ಈಗ ಮಜ್ಜಾ ಧಾತು ಅಂತೀವಿ. ನೆಕ್ಸ್ಟು
ಮಜ್ಜಾಧಾತು ಚೆನ್ನಾಗಿದೆ ಅಂದರೆ ಶುಕ್ರಧಾತು, ಶುಕ್ರಧಾತುಲಿ ಮತ್ತು ಸ್ತ್ರೀ ಶುಕ್ರ ಮತ್ತು ಪುಂಶುಕ್ರ ಅಂತ ಎರಡು ಥರ ವೆರೈಟಿ ಇದು ಮಾಡ್ತೀವಿ. ಹಾಗೆ ಏಳು ಧಾತುಗಳು ಕರೆಕ್ಟಾಗಿ ಫಾರ್ಮೇಷನ್ ಆದರೆ ಹೋಲ್ ಬಾಡಿ ಚೆನ್ನಾಗಿರುತ್ತೆ. ಸೊ ರಸದಿಂದ ಶುಕ್ರವರೆಗೆ ಸಪ್ತಧಾತುಗಳು ಒಂದಕ್ಕೊಂದು ನರಿಶ್ ಮಾಡ್ತದೆ ಮತ್ತು ಒಂದಕ್ಕೊಂದು ಬಲ ಕೊಡುತ್ತೆ. ರಸ ಧಾತುನೇ ಸ್ಟಾರ್ಟಿಂಗ್ ಧಾತುನೇ ಸರಿಯಾಗಿ ಪ್ರೊಡಕ್ಷನ್ ಆಗಲಿಲ್ಲ ಮತ್ತು ಸರಿಯಾಗಿ ಅದನ್ನು ನ್ಯೂಟ್ರಿಷನ್ ಸಿಗಲಿಲ್ಲ ಅದನ್ನ ಸೆಲ್ಫ್ ಇದಕ್ಕೂ ಮತ್ತು ನೆಕ್ಸ್ಟ್ ಸಕ್ಸೀಡಿಂಗ್ ಧಾತುಗೂ ಅದು ನ್ಯೂಟ್ರಿಷನ್ ಕೊಡಲಿಲ್ಲ ಅಂದರೆ ಈಗ ರಸ ದುಷ್ಟಿಯಾಗಿದೆ ಅಂದರೆ ರಸ ಅಂದರೆ ಸ್ಕಿನ್ಗೆ ಡೈರೆಕ್ಟಾಗಿ ಸರ್ಕ್ಯುಲೇಟ್ ಆಗುವಂಥದ್ದು, ಸ್ಕಿನ್ನಿಗೆ ನರಿಶ್ಮೆಂಟ್ ಕೊಡುವಂಥದ್ದು, ಸೊ ಅದು ಡ್ಯಾಮೇಜ್ ಹಾಕ್ಕೊಂತ ಹೋಗುತ್ತೆ. ರಕ್ತ ಅಂದಾಗ ಈಗ ಕೊರ ಆಗುವಂಥದ್ದು, ಈ ಮೊಡವೆ ಜಾಸ್ತಿ ಆಗುವಂಥದ್ದು, ಆಮೇಲೆ ಅಲ್ಲೆಲ್ಲಿ ಗುಳ್ಳೆ ಆಗುವಂಥದ್ದು, ದಪ್ಪ ದಪ್ಪ ಒಂದು ಗಂಟುಗಳಾಗುವುದು, ಈ ಥರದ್ದು ಮಾಂಸ ಖಂಡಗಳ ಸಂಬಂಧಪಟ್ಟದ್ದು ಮಾಂಸವಿಕಾರ ಅಂತೀವಿ, ಮಾಂಸದೃಷ್ಟಿ ಅಂತೀವಿ. ಆಮೇಲೆ ಮೇದು ಅಂದಾಗ ಒಬೆಸಿಟಿ ಆಗುವಂಥದ್ದು ಅಥವಾ ಹೋಲ್ ಬಾಡಿಯಲ್ಲಿ ಅಲ್ಲಲ್ಲಿ ಗಂಟಾಗುವಂಥದ್ದು ಅಥವಾ ಈ ಇದು ಲೈಪೋಮಾ ಅಂತ ಹೇಳ್ತೀವಿ, ಎಲ್ಲ ಈ ಸರೌಂಡಿಂಗ್ ಬೆಲ್ಲಿ ಅಥವಾ ತೊಡೆ ಭಾಗ ಅಥವಾ ಈ ಕೈ ಇದು ಎಲ್ಲ ಸರೌಂಡಿಂಗಲ್ಲಿ ಚರ್ಮದ ಅಡಿಯಲ್ಲಿ ಒಂದು ಗಂಟು ಕಾಣ್ತದೆ, ಅದನ್ನು ನಾವು ಈ ಅಡಿ ಇದು ಲಿಪೋಮಾ ಅಂತ ಹೇಳ್ತೀವಿ. ಬಟ್ ಲಿಪೋಮಾಗೆ ಕೆಲವೊಬ್ಬರು ಸರ್ಜರಿ ಮಾಡಿಬಿಟ್ಟು ತೆಗೀತು ಅಂತಾರೆ, ಬಟ್ ಪುನಃ ಬರ್ತದೆ. ಯಾಕೆ ಬರ್ತದೆ ಅಂತ ಆ ರೂಟನ್ನು ಆ ಲೆವೆಲಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತ ಅದನ್ನು ವಾಸಿ ಮಾಡ್ಬೋದು. ಈ ಥರ ಯಾವಾಗ ಮೇಧೋಧಾತುವಲ್ಲಿ ದುಷ್ಟಿಯಾದಾಗ ಮೇಧೋವಿಕಾರಿಗೆ ಒಬೆ ತುಂಬ ಜಾಸ್ತಿ ದಪ್ಪ ಆಗಿಬಿಡ್ತಾರೆ, ಇಲ್ಲಾಂದರೆ ಅಲ್ಲಿ ಮೇಧೋ ದುಷ್ಟಿಯಾದಾಗ ಕಡಿಮೆ ಇದ್ದಾಗ ಫುಲ್ ಏನೇ ತಿಂದ್ರೂ ಎಲ್ಲ ಸುಟ್ಟೋಗ್ಬಿಡುತ್ತೆ, ಲೀನ್ ಫುಲ್ ಏನೂ ಇಲ್ಲ, ತೂಕನೇ ತೂಕ ಸರ್ ನಾವು ದಪ್ಪ ಆಗಬೇಕು ಅಂತಾರೆ, ಕೆಲವರು ದಪ್ಪ ಇದ್ದೀವಿ ಸಣ್ಣ ಆಗ್ತಿರ್ಬೇಕಂತಾರೆ ಅಲ್ಲಿ ಮೇಧೋ ದೃಷ್ಟಿಯಲ್ಲಿ. ಆವಾಗ ಮೇಧೋ ಧಾತು ಯಾವಾಗ ಜಾಸ್ತಿ ಆಗಿ ತುಂಬ ದಪ್ಪ ಆಗ್ಬಿಟ್ರು 140 150 ಕೆ ಜಿ ಇರ್ತಾರೆ, ಆವಾಗ ಎಲ್ಲ ನರಿಶ್ಮೆಂಟ್ ಇದ್ದು ಮೇಧೋ ಧಾತುಗಾಯಿತು. ಅದು ನೆಕ್ಸ್ಟ್ ಸಕ್ಸೀಡಿಂಗ್ ಧಾತು ಇರೋದು ಅಸ್ಥಿ, ಅಸ್ಥಿಗೆ ಅಲ್ಲಿ ನ್ಯೂಟ್ರಿಷನೇ ಸಿಗಲ್ಲ, ಆವಾಗ ಮೂಳೆಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ವೇಟ್ ಜಾಸ್ತಿ ಆಗಿರುತ್ತೆ ಅವರಿಗೆ ಮೂಳೆಗಳು ಎಲ್ಲ ಬೇಕಿರುತ್ತೆ. ಸ್ವಲ್ಪ ಅವರು ಕಾಲಿಡುವಾಗ ಇವನು ಸ್ವಲ್ಪ ಯಾಮಾರಿಸಿದ್ರೆ ಸಾಕು, ಮೂಳೆಗಳು ನಿಂತಲಲ್ಲಿ ಮುರಿಯೋದು ಅವ್ರ ಅವ್ರ ಮೂಳೆ, ಅವ್ರು ಯಾರಿಗೆ ತಾಗೋದು ಬೇಡ, ಅವ್ರಿಗೆ ಹೊಡೆಯೋದು ಬೇಡ, ಅವರವರೇ ಕಾಲು ಮುರ್ಕೊಳ್ತಾರೆ ನಿಂತಲಲ್ಲಿ. ಈ ಥರದ್ದು ಸಾಮಾನ್ಯವಾಗಿ ಮೂಳೆ ಸಂಬಂಧಪಟ್ಟದ್ದು ಕಾಯಿಲೆಗಳು ಬಂತಲ್ಲಿ. ಆಮೇಲೆ ನೆಕ್ಸ್ಟ್ ಮೂಳೆ ಅದು ಅಕಸ್ಮಾತಾಗಿ ಮೆದೋ ಸರಿ ಇದೆ, ಮೂಳೆಗಳು ಸರಿ ಇದೆ ಅಂದರೆ ಮೂಳೆ ಸಂಬಂಧಪಟ್ಟು ಈಗ ಮೇಧೋವಿಕಾರಲ್ಲಿ ದೃಷ್ಟಿ ಬಂತಂದರೆ ಮೂಳೆ ಸರಿ ಇಲ್ಲ, ಮೂಳೆ ಸರಿಯಾಗಿ ಈಗ ಸಾಮಾನ್ಯವಾಗಿ ಜಾಯಿಂಟ್ ಪೇನ್ ಬರೋದು, ಬ್ಯಾಕ್ ಪೇನ್ ಬರೋದು, ಈ ಡಿಸ್ಕ್ದು ಈ ಥರದ್ದು ಬರೋದು. ಈಗ ಮೂಳೆ ಸರಿ ಇಲ್ಲದ್ರೆ ಬೋನ್ ಮ್ಯಾರೋಗೂ ಪ್ರಾಬ್ಲಮ್ ಆಗುತ್ತೆ, ಬೋನ್ ಮ್ಯಾರೋ ಇದ್ದಾಗ ಬೋನ್ ಮ್ಯಾರೋ ರಿಲೇಟೆಡ್ ಕಾಯಿಲೆಗಳು, ಈಗ ರಕ್ತ ಕಡಿಮೆ ಆಗೋದಾಗಲಿ, ರಕ್ತದೃಷ್ಟಿ ರಕ್ತದ ರಿಲೇಟೆಡ್ ಬೇರೆ ಬೇರೆ ಕಾಯಿಲೆಗಳು ಬರೋದು, ಆಮೇಲೆ ಬೆನ್ನು ಈಗ ಡಿಸ್ಕ್ ಸಂಬಂಧಪಟ್ಟದ್ದು ಅದು ಒಂದು ಬೋನ್ ಮ್ಯಾರೋ ರಿಲೇಟೆಡ್ ಡಿಸ್ಕ್ ಮತ್ತು ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟು ಒಂಥರ ಅದಕ್ಕೆ ಸಿಮಿಲಿ ಕೊಡ್ತೀವಿ, ಬಟ್ ಇಟ್ ಈಸ್ ನಾಟ್ ಲೈಕ್ ಮಜ್ಜಾಧಾತು ಅಂತಾನೆ. ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದೊಂದು ಲಿಂಕ್ ಇರುತ್ತೆ, ಯಾವಾಗ ರಸದೃಷ್ಟಿ ಆಗ್ತದೆ ಅಲ್ಲಿಂದ ನೆಕ್ಸ್ಟ್ ಒಂದೊಂದೊಂದು ಕಾಯಿಲೆ ಇದಾಗುತ್ತೆ. ಸೊ ಇದೇ ಥರ ನಾವು ಮಜ್ಜಾಧಾತು ಇಂದೋದು ನೆಕ್ಸ್ಟ್ ಸಕ್ಸೀಡಿಂಗ್ ಧಾತು ಇರೋದು ಶುಕ್ರಧಾತು. ಈ ಪ್ರೀವಿಯಸ್ 6 ಧಾತು ಚೆನ್ನಾಗಿದ್ದರೆ ಶುಕ್ರಧಾತು, ಶುಕ್ರ ಚೆನ್ನಾಗಿದೆ ಅಂದರೆ ಈ ಇನ್ಫರ್ಟಿಲಿಟಿ ರಿಲೇಟೆಡ್ ಇನ್ಫರ್ಟಿಲಿಟಿ ಮಕ್ಕಳಾಗದಿರೋದು, ಆಮೇಲೆ ಕ್ಷಮನ್ ಕಡಿಮೆ ಇದೆ ಅಥವಾ ಯಾವುದು ಅಜುಸ್ಪರ್ಮೆ ಅಂತ ಹೇಳ್ತೀವಿ, ಕೌಂಟ್ ಕಡಿಮೆ ಇದೆ ಅಂತ ಹೇಳ್ತೀವಿ, ಆವಾಗ ಮಕ್ಕಳಾಗಲಿಲ್ಲ ಅನ್ನೋದು ಒಂದು ಇದು ಕಾರಣ. ಆಮೇಲೆ ಈ ಕಡೆ ಫಿಮೇಲ್ ಹೋದಾಗ ಶುಕ್ರಧಾತು ರಿಲೇಟೆಡ್ ಇದ್ದಾಗ ಅವರಿಗೆ ಓವುಲೇಷನ್ ಸರಿಯಾಗಲ್ಲ ಅಥವಾ ಮೆನ್ಸಸ್ ಸರಿಯಾಗಲ್ಲ, ಪಿ ಸಿ ಓಡಿ ಸಂಬಂಧಪಟ್ಟದ್ದು. ಈಗ ಈ ಬೆಲ್ಲಿ ಅಂದರೆ ಸೊಂಟದ ಭಾಗ ತುಂಬ ದಪ್ಪ ಇದ್ದಾಗ ಏನಾಗುತ್ತೆ, ಪಿ ಸಿ ಓಡಿ ಸಂಬಂಧಪಟ್ಟದ್ದು ಅಥವಾ ಮೆನ್ಸಸ್ ಸಂಬಂಧಪಟ್ಟದ್ದು, ಅದು ರಕ್ತ ಮತ್ತು ಮೇಧೋವಿಕಾರ. ತುಂಬ ದಪ್ಪ ಆದರೆ ಮೇಧಸ್ ಅಂದರೆ ಫ್ಯಾಟ್ ಜಾಸ್ತಿ ಆಯಿತು, ಈ ಕಡೆ ರಕ್ತ ಅಂದರೆ ಮೆನ್ಸಸ್ ತಿಂಗಳ ತಿಂಗಳ ಅದು ಏನು ದುಷ್ಟಿತ ರಕ್ತ ದೂಷಿತ ರಕ್ತ ನಡೆಯುತ್ತೆ ಅದು ಹೊರಗೆ ಹೋಗಬೇಕದು, ಅದು ಹೋಗಲ್ಲ. ಹೋಗ ಅಂದರೆ ಕೆಲವೊಂದು ಹಾರ್ಮನ್ನು ಮತ್ತು ಈ ಬಾಡೀಲಿ ಏರುಪೇರು ಆದಾಗಲೇ ಕೆಲವೊಂದು ಕಾಯಿಲೆಗಳು ಬರೋದು. ಪ್ರತಿಯೊಂದು ಕಾಯಿಲೆಗೂ ಈ ಕರಳಿಂದನೇ ಶುರು ಆಗೋದು, ಈ ಜಠರ ಭಾಗದಿಂದ ಆಗೋದು. ಅದನ್ನು ನಾವು ಯಾವಾಗ ಹಸು ಚೆನ್ನಾಗಿ ಯಾರಿಗೆ ಹಸು ಚೆನ್ನಾಗಿರ್ತದೆ, ಆಮೇಲೆ ಯಾರಿಗೆ ಊಟ ತಿಂದಿದ್ದು ವಿದಿನ್ 3-4 ಅವರ್ಸಲ್ಲಿ ಜೀರ್ಣ ಆಗ್ತದೆ, ಜೀರ್ಣ ಆಗಿದ್ದು ಬಾಡಿಗೆ ಹೀರಿಕೊಂಡು ಉಳಿದೇನು ಮಲ ಅಂತ ಹೇಳ್ತೀವಿ ಅದು ಎಕ್ಸಿಟ್ ಆದರೆ ಖಂಡಿತ ಯಾವುದೇ ಕಾರಣಕ್ಕೂ ಯಾರಿಗೂ ಕಾಯಿಲೆ ಬರೋಲ್ಲ. ಓಕೆ, ನೀವು ಹೇಳ್ತಿರೋ ಪ್ರಕಾರ ಮೇನ್ ಎಲ್ಲ ಕಾಯಿಲೆಗಳಿಗೂ ರೀಸನ್ ಅಂದರೆ ಮಲಬದ್ಧತೆ ಮತ್ತು ಅಜೀರ್ಣತೆ. ಇದಕ್ಕೆ ಪರಿಹಾರ ಇದೆಯಾ, ಮಲಬದ್ಧತೆ ಮತ್ತು ಅಜೀರ್ಣತೆಗೆ? ಈಗ ಸಾಮಾನ್ಯವಾಗಿ ನಾವು ಮಲಬದ್ಧತೆ ಯಾಕಾಗುತ್ತೆ ಅನ್ನೋದು, ಈಗ ಸಾಮಾನ್ಯ ಊಟದ ಪದ್ಧತಿ ನಾವು ಹೇಗೆ ಊಟ ಮಾಡಬೇಕು, ಏನು ತಿಂದರೆ ಯಾರಿಗೆ ಎಲ್ಲರಿಗೂ ಒಂದೇ ಥರ ಊಟ ಸೇರಲ್ಲ, ಸರಿ ಹೊಂದಾಣಿಕೆ ಆಗಲ್ಲ, ಎಲ್ಲರಿಗೂ ಒಂದೇ ಟೇಸ್ಟ್ ಇರಲ್ಲ ಒಂದು. ಆಮೇಲೆ ಎಲ್ಲರಿಗೂ ಈಗ ಅವರಿಗೆ ಚಪಾತಿ ಇಷ್ಟ, ಬಟ್ ಅವ್ರ ಬಾಡಿಗೆ ಅದು ಚಪಾತಿ ಶೂಟ್ ಆಗಲ್ಲ, ಫೋರ್ಸ್ಫುಲ್ಲಿ ಹಾಕಿದರೆ ಅದು ಏನಾಗುತ್ತೆ, ಜೀರ್ಣ ಆಗಲ್ಲ. ನಿನ್ನೆ ತಿಂದಿದ್ದ ಚಪಾತಿ 3 ದಿವಸನೂ ಜೀರ್ಣ ಆಗಿರಲ್ಲ, ಆದರೂ ಮತ್ತೆ ಚಪಾತಿ ಇಷ್ಟ ಅಂತ ಕೆಲವರು ಪರೋಟ ಇಷ್ಟ ಅಂತ ಹೋಗ್ತಾರೆ. ಆದ್ದರಿಂದ ಈಗ ಪರೋಟ ತಿಂದರೆ ಅಥವಾ ಚಪಾತಿ ತಿಂದರೆ ಏನಾಗುತ್ತೆ, ಅದು ಸಣ್ಣ ಕೆಲವರು ಸಣ್ಣ ಆಗಬೇಕು ಅಂತ ಚಪಾತಿ ತಿಂತಾರೆ,
ಸಣ್ಣ ಆಗಬೇಕು ಚಪಾತಿ ತಿಂದರೆ ಅವ್ರು ಜಾಸ್ತಿ ಆಗ್ತಿರ್ತಾರೆ. ಯಾಕಂದರೆ ಅವ್ರಿಗೆ ನಿನ್ನೆ ತಿಂದಿದ್ದು ಜೀರ್ಣ ಆಗಿಲ್ಲ, ಇವತ್ತು ತಿಂತಿದ್ದಾರೆ, ನಾಳೆನೂ ತಿನ್ಬೇಕಂತಿದೆ ಅವ್ರ ಪ್ಲಾನ್. ಈಗಿದ್ದಾಗ ಏನಾಗುತ್ತೆ, ಮೂರು ಏನು ಈ ಅನ್ಡೈಜೆಸ್ಟೆಡ್ಡು ಮತ್ತು ಟಾಕ್ಸಿಕೇಟೆಡ್ ಏನು ಮಾಡಲಿಲ್ಲ ಅದು ಡೆಪಾಸಿಟ್ ಆಗ್ತಾನೆ ಹೋಗ್ತದೆ. ಹಾಗಾಗಿ ಅವ್ರ ಟಾರ್ಗೆಟ್ ಇರೋದು ಸಣ್ಣ ಆಗಬೇಕು, ಸಣ್ಣನೂ ಆಗಲ್ಲ. ಅಜೀರ್ಣ ಮಲಬದ್ಧತೆಯಿಂದ ಏನಾಗುತ್ತೆ, ಕರಳಿಗೆ ಆದಷ್ಟು ಲೋಡ್ ಬಿದ್ದಾಗ ಕರಳು ಮಂಕ್ ಹಾಕೊಂಡು ಹೋಗ್ತದೆ, ಆವಾಗ ಶುಗರ್ಲಿ ಏರುಪೇರು ಆಗುವಂಥದ್ದು. ಯಾವಾಗ ದಪ್ಪಾಗಿದ್ರೆ ಅಂದರೆ, ಯಾರು ಫ್ಯಾಟ್ ಆಗಿದ್ರೆ ಶುಗರ್ ಬರೋಂಥ ಕಾರಣ ಇದೆ, ಶುಗರ್ ಬರುತ್ತೆ ನೋಡು ಅಂತ ಒಂದು ಸಾಮಾನ್ಯವಾಗಿ ಅವರು ಅಕ್ಕಪಕ್ಕದವ್ರು ಮಾತಾಡ್ತಿರ್ತಾರೆ. ದಪ್ಪ ಅಂದರೆ ಶುಗರ್ ನೋಡು, ನೆಕ್ಸ್ಟ್ ಶುಗರ್ ಅಂದರೆ ಯಾವಾಗ ನಾವು ಮೇಧೋಧಾತು ವೃದ್ಧಿ ಆಗುತ್ತೆ ಅಥವಾ ಒಬೆಸಿಟಿ ಅಂತ ನಾವು ಏನು ಇದು ಮಾಡ್ತೀವೋ, ಖಂಡಿತ ನೆಕ್ಸ್ಟ್ ಕಾಯಿಲೆಗೆ ನಾವು ಇನ್ವಿಟೇಷನ್ ಇದೆ, ರೆಡಿ ಬರಬೇಕು, ನೆಕ್ಸ್ಟ್ ಕಾಯಿಲೆ ಬರುತ್ತೆ ಅನ್ನೋದು ಒಂದು ಇದರಿಂದ ಬರುವಂಥದ್ದು. ಆಮೇಲೆ ಮಲಬದ್ಧತೆ ಅಂತ ಕೇಳಿದ್ರಿ, ಮಲಬದ್ಧತೆಯಿಂದಾಗಿ ನಾವು ಆಹಾರನ ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಆಮೇಲೆ ಯಾವ ಟೈಮಿಗೆ ತಿನ್ನಬೇಕು ಅದು ಇಂಪಾರ್ಟೆಂಟು. ಆಹಾರ ಸಾಮಾನ್ಯವಾಗಿ ನಾವು ಈಗ ಆಯುರ್ವೇದ ಪದ್ಧತಿ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳೋದು ಎರಡು ಟೈಮ್ ಊಟ ಮಾಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎರಡು ಟೈಮ್ ಊಟ ಮಾಡಿದರೆ, ಈಗ ಬೆಳಗ್ಗೆ ಒಂದು 10 ಗಂಟೆಗೆ ಊಟ ಮಾಡಿದ್ರೆ ಸಾಯಂಕಾಲ ವಿದಿನ್ ಸನ್ಸೆಟ್ ಆಗೋರ್ಗಿಂತ ಮುಂಚೆನೇ ಮಾಡಿದರೆ ಜೀರ್ಣ ಅಂದರೆ ಕಾಲಾವಕಾಶ ಚೆನ್ನಾಗಿರುತ್ತೆ. ಈಗ ನಾವು ಬೆಳಗ್ಗೆ ತಿಂದಿದ್ದು ಫುಡ್ಗೂ ಸಾಯಂಕಾಲ ಇದ್ದಿದ್ದಕ್ಕೂ. ಸೊ ಹಾಗಾಗಿ ಒಬ್ಬರು ಊಟ ಮಾಡ್ತಿದ್ರಂದರೆ ನಮಗೆ ಇನ್ನೂ ತಿನ್ನಬೇಕು ಅನ್ನೋಸ್ಕರಂತ ಬಿಡಬೇಕು. ಮತ್ತು ಈಗ ಹೊಟ್ಟೆನ ಮೂರು ಭಾಗವಾಗಿ ಅಂದರೆ ಈ ನಾವು ಜಠರ ಅಂತ ಹೇಳ್ತೀವಿ, ಅದನ್ನು ಮೂರು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಲಿಕ್ವಿಡ್ಗೆ, ಒಂದು ಈ ಜ್ಯೂಸು ಆ ಥರದಕ್ಕೆ, ಒಂದು ಎಮ್ಟಿ ಇದು ಗಟ್ಟಿ ಪದಾರ್ಥ ತಿನ್ನೋದಕ್ಕೆ. ಈಗ ಸಾಮಾನ್ಯವಾಗಿ ಹಾರ್ಡಾಗಿ ಚಪಾತಿ ತಿನ್ನಬೇಕು ಅಥವಾ ಅನ್ನ ಈ ಥರದಕ್ಕೆ ಗಟ್ಟಿ ಪದಾರ್ಥ ಇದ್ದದ್ದು ಒಂದು ಭಾಗ, ಆದರೆ ಲಿಕ್ವಿಡ್ ನೀರು ಮತ್ತು ಈ ಜ್ಯೂಸಸ್ ಆ ಥರ ಇದ್ದಾಗ ಒಂದು, ಆಮೇಲೆ ಒಂದು ಭಾಗ ಖಾಲಿ ಇಡಬೇಕು. ಖಾಲಿ ಹಾಕಿರಬೇಕು, ಹೊಟ್ಟೆ ತುಂಬ ಯಾಕೆ ತಿನ್ನಬಾರ್ದು ಅಂದರೆ, ಈಗ ಸಾಮಾನ್ಯ ಒಂದು ಮಿಕ್ಸಿಗೆ ನಾವು ಏನಾದರೂ ಹಾಕಿ ಒಂದು ಚಟ್ನಿನೋ ಏನೋ ರುಬ್ಬಬೇಕು ಅಂದರೆ ಕಂಟಮುಟ ಹಾಕಿ ನಾವು ಇದಾದರೆ ಅದು ಮಿಕ್ಸಿ ಮಾಡಲ್ಲ, ಮಸಿನಾದರೂ ಇದು ಒಂಥರ ಮಿಕ್ಸರ್ ಇದ್ದಂಗೆ ನಮಗೆ ಚೆನ್ನಾಗಿ ಮಿಕ್ಸರಾಗಿ ಗ್ರ್ಯಾಂಡಾಗಿ ಅದನ್ನು ಇದು ಆಗಬೇಕು ಅಂದರೆ ಅದನ್ನು ಸ್ವಲ್ಪ ಗ್ಯಾಪ್ ಬಿಡಬೇಕು. ಯಾವಾಗ ನಮಗೆ ಅದನ್ನು ಒಳಗೆ ಸರಿಯಾಗಿ ಡಾಕ್ಟರ್, ಇವಾಗ ಕಾಲಾವಧಿ ಕಮ್ಮಿ ಇದರದ್ರಿಂದ ನಾ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಕಾಯಿಲೆಗಳು ಬರಲ್ಲ ಅಂತ ಏನಾದರೂ ಹೇಳ್ತೀರಾ ಸ್ವಲ್ಪ ಚಿಕ್ಕದಾಗಿ? ಖಂಡಿತ. ಈಗ ಯಾವುದು ಕಾಯಿಲೆ ಬರಬಾರ್ದು ಅಂತಂದರೆ, ಈಗ ನಮ್ಮ ಪಂಚಕರ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಪ್ರಿವೆಂಟ್ ಅಂದರೆ ಈಗ ಪಂಚಕರ್ಮ ಅಂದರೆ ವರ್ಷದಲ್ಲಿ 5 ಪಂಚಕರ್ಮವನ್ನು ನಾವು ಪ್ರತಿ ಋತು ಮತ್ತು ಈ ಪೇಷಂಟ್ ಅಂದರೆ ಪೇಷಂಟು ಅಂತಲ್ಲ, ನಾವು ಚೆನ್ನಾಗಿದ್ದೀವಿ ಸರ್, ನಾವೇನೂ ತೊಂದರೆ ಇಲ್ಲ ಅಂತ ಹೇಳೋರಿಗೆ ನಾವು ಯಾವ ಪಂಚಕರ್ಮ ಅವ್ರಿಗೆ ಶೂಟ್ ಆಗುತ್ತೆ ಅವರು ಆ ಟೈಮನ್ನು ನೋಡಿಕೊಂಡು ಯಾವುದು ಪಂಚಕರ್ಮನ ಪ್ಲ್ಯಾನ್ ಮಾಡಬೇಕು ಆ ಪ್ರಕಾರ ಪ್ರತಿಯೊಂದು ಪಂಚಕರ್ಮನ ವರ್ಷದ ಇಡೀ ವರ್ಷ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಯಾವುದು ಕಾಯಿಲೆ ಬರಲ್ಲ, ಏನೂ ಇಲ್ಲದೇ ನಾವು ಆರಾಮಾಗಿರ್ಬೋದು. ಮತ್ತು ಈ ಕೆಲವೊಂದು ಆಹಾರ ವಿಹಾರ ಪದ್ಧತಿಯೂ ನಾವು ಅಳವಡಿಸ್ಕೊಂಡು ಯಾವುದು ಕಾಯಿಲೆ ಇಲ್ಲದೇ ನಾವು ನೋಡ್ಕೋಬೋದು. ಡಾಕ್ಟರ್, ದಿನನಿತ್ಯ ಜೀವನದಲ್ಲಿ ನಮ್ಮ ಆರೋಗ್ಯವಾಗಿರಬೇಕು ಅಂದರೆ ಆಹಾರ ಪದ್ಧತಿ ಹೇಗಿರಬೇಕು? ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಆಹಾರ ಪದ್ಧತಿ ಅಂದರೆ ಬೆಳಗ್ಗೆ ರಾಜನ ಥರ ತಿನ್ನಬೇಕು, ಆಮೇಲೆ ಮಧ್ಯಾಹ್ನ ರಾಣಿ ಥರ ತಿನ್ನಬೇಕು, ರಾತ್ರಿ ಭಿಕ್ಷುಕನ ತಿನ್ನಬೇಕು. ಭಿಕ್ಷುಕ ಅಂತಂದರೆ ಏನು ತಿಂದ ಅಥವಾ ತಿನ್ನಲಿಲ್ಲ ಆ ಥರ ತಿನ್ನಬೇಕು. ರಾಜನ ಥರ ಅಂದರೆ ಎಲ್ಲನೂ ಎಲ್ಲ ಥರ ಫುಡ್ ತಿನ್ನಬೇಕು. ರಾಜ ಹೇಗೆ ಎಲ್ಲ ಅವನಿಗೆ ಸೌಕರ್ಯಗಳಿರ್ತದೆ ಹಾಗೆ ಪ್ರತಿಯೊಂದು ಹೊಟ್ಟೆ ತುಂಬ ತಿನ್ನಬೇಕು. ಬೆಳಗ್ಗೆ ಅವನಿಗೆ ಸ್ಟ್ಯಾಂಡರ್ಡ್ ಟೈಮ್ 7 ಗಂಟೆಗೆ ತಿಂತಾನೋ ಅಥವಾ 8 ಗಂಟೆ, ಅವನ ವೃತ್ತಿ ಮೇಲೆ ಹೋಗುತ್ತೆ. ಅವ್ನು 10 ಗಂಟೆಗೆ ತಿನ್ಬೋದು ಅಥವಾ 8 ಗಂಟೆಗೆ ತಿನ್ಬೋದು ಟೈಮ್ ವಿದಿನ್ 10 o'clockಲ್ಲಿ ತಿಂದರೆ. ಮಧ್ಯಾಹ್ನದ್ದು ರಾಣಿ ಥರ ಅಂದರೆ ರಾಣಿದು ಹೊಟ್ಟೆ ಎಷ್ಟು ರಾಜನಿಗಿಂತ ಕಡಿಮೆ ಅಂದರೆ ಕಡಿಮೆ ತಿನ್ನಿ ಅಂತ, ಎಲ್ಲನೂ ತಿನ್ನಲಿ ಕಡಿಮೆ. ಆದರೆ ಭಿಕ್ಷುಕನ ಥರ ಅಂತಂದರೆ ಹಣ್ಣು ಹಾಲು ಸ್ವಲ್ಪ ತಿಂದು ರಾತ್ರಿ ಆದಷ್ಟು ಕಡಿಮೆ ಉಪವಾಸನೂ ಮಲಗಬಾರ್ದು, ಕಡಿಮೆ ತಿನ್ನಬೇಕು. ಇದು ಒಂದು ಪದ್ಧತಿ. ಆದರೆ ಇನ್ನೊಂದು, ಸರ್ ನಮ್ಮ ಮಧ್ಯಾಹ್ನ ಊಟ ಟೈಮಿಂಗ್ ಮಾಡೋಕ್ಕಾಗಲ್ಲ ಅಂತಾರೆ, ಆ ಥರ ಇದ್ದವರಿಗೆ ನಾವು ಬೆಳಗ್ಗೆ ಒಂದು 8-10 ಗಂಟೆ ಒಳಗಡೆ ಒಳ್ಳೆ ಫುಡ್ಡು ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಕೊಂಡ್ರೆ ಸಾಯಂಕಾಲ ಸೂರ್ಯ ಮುಳುಗಿಂತ ಮುಂಚೆನೆ ಇನ್ನೊಂದು ಫುಡ್ಡು ಅದನ್ನು ಚೆನ್ನಾಗಿ ಹೊಟ್ಟೆ ತುಂಬ ತಿಂದರೆ 2 meals, 2 meals ಡೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವ ಕಾಯಿಲೆನೂ ಬರಲ್ಲ. ಯಾಕಂದರೆ ನಾವು ಬೆಳಗ್ಗೆ ತಿಂದಿದ್ದು ಸಾಯಂಕಾಲ 6 ಗಂಟೆವರೆಗೂ ಒಳ್ಳೆ ಜೀರ್ಣ ಆಗಿ ಹೊಟ್ಟೆ ಖಾಲಿಯಾಗಿರ್ತದೆ. ನೆಕ್ಸ್ಟ್ ನಾವು ಮತ್ತೆ 6 ಗಂಟೆ ಒಳಗಡೆ ಊಟ ಮಾಡಿದರೆ ಏನಾಗುತ್ತೆ, ಸಾಮಾನ್ಯವಾಗಿ ಮತ್ತೆ ಮಲಗಲಿಕ್ಕೆ 9-10 ಗಂಟೆಗೆ ಮಲಗ್ತೀವಿ, ಅಷ್ಟೊತ್ತಿಗೆ ಅದು ಜೀರ್ಣ ಆಗಿಬಿಡುತ್ತೆ. ಸೊ ಮಲಗಿದರೆ ಅಲ್ಲಿ ಏನು ಫುಡ್ ಇದೆಯಲ್ಲ ಅದು ಇದಾಗಲ್ಲ, ಏನು ಫರ್ಮೆಂಟ್ ಆಗಲ್ಲ. ಫರ್ಮೆಂಟ್ ಆಗಲಿಲ್ಲ ಅಂದರೆ ನಮ್ಮ ಬಾಡಿಗೆ ಅದು ರಸ ಹೋಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಇದಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಈ ಎಲ್ಲ ಡೇ ನೈಟ್ ಶಿಫ್ಟ್ ವರ್ಕ್ ಇರುವಂಥದ್ದು ಮತ್ತು ಎಲ್ಲರೂ ಎಂಪ್ಲಾಯಿಗಳೇ ಆಗಿದ್ದಾಗ ಟೈಮಿಗೆ ಊಟ ಮಾಡಲಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಕಾಯಿಲೆ ಬರುತ್ತೆ. ಆಮೇಲೆ ಈ ರಾತ್ರಿ ಹೊತ್ತು ಜಾಗರಣೆ ಆಗಿ ಹಗಲೊತ್ತು ಮಲಗೋದು, ಹಗಲೊತ್ತು ಜಾಗರಣೆ ಇದು ಡ್ಯೂಟಿ ಮಾಡಿದಾಗ ರಾತ್ರಿ ಎಚ್ಚರ ಇರೋದು ಈ ಥರ ಇದ್ದಾಗ ಏನಾಗುತ್ತೆ, ಎರಡಕ್ಕೂ ಒಂದು ಇದಾಗಲ್ಲ. ಆಮೇಲೆ ಲೇಟ್ ನೈಟ್ ಎಲ್ಲರೂ ಈ ಕೆಲಸ ಬಿಟ್ಟು ಮನೆಗೆ ಹೋಗಲಿಕ್ಕೆ 9 ಗಂಟೆ ಆಗುತ್ತೆ.
ಆ ಥರ ಏನಾಗಿರುತ್ತೆ, ಅವರು ಅಡುಗೆ ಮಾಡಿ ಅಥವಾ ಫುಡ್ ತಿನ್ಬೇಕಂದ್ರೆ 11 ಗಂಟೆ ರಾತ್ರಿ ಲೇಟ್ ನೈಟ್ ತಿಂದು ಪಾರ್ಟಿಗೆ ಹೋಗೋದು, 2 ಗಂಟೆ 1 ಗಂಟೆಗೆ ಮನೆಗೆ ಬರೋದು, ಈ ಥರ ಏನಾದರೂ ಎಚ್ಚರ ಇದ್ದರೆ ಏನಾಗುತ್ತೆ, ಅಜೀರ್ಣತೆ ಮಲಬದ್ಧತೆ ಮತ್ತು ಫುಡ್ ಜೀರ್ಣ ಆಗಲಿ, ಯಾವತ್ತೂ ರಾತ್ರಿ ಲೇಟಾಗಿ ಮಲಗ್ತಾರೆ. ಮತ್ತು ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ನಾವು ಕಡಿಮೆ ಫುಡ್ಡು ಮತ್ತು ಬೇಗ ತಿನ್ನಬೇಕು. ಈಗ ಸಾಮಾನ್ಯವಾಗಿ ಈಗ ನಮ್ಮ ಚಿಕಿತ್ಸಾ ಪದ್ಧತಿಯನ್ನು ಸೌತ್ ಕೊರಿಯಾದವರು, ಈ ದಕ್ಷಿಣ ಕೊರಿಯಾದವರು ತುಂಬ ಚೆನ್ನಾಗಿ ಅಳವಡಿಸಿದ್ದಾರೆ. ಈ ಇದು ಏನಂತಾರೆ, ಫುಡ್ಡನ್ನು 2 ಟೈಮ್ ತಿನ್ನುವಂಥದ್ದು. ಅವರು ನನ್ನ ಹತ್ರ ಪೇಷೆಂಟಾಗಿ ಬಂದಿದ್ದರು, ಬಟ್ ಅವ್ರು ತಿನ್ನೋದು ಬರೀ 2 ಊಟ. ಬೆಳಗ್ಗೆ 10 ಗಂಟೆ ತಿಂದರೆ ಸೂರ್ಯ ಮುಳುಗಿಗಿಂತ ಮುಂಚೆ, ಅವ್ರ ಟೈಮ್ ಸ್ಟ್ಯಾಂಡರ್ಡ್ ಹೇಗೆಂದರೆ ವಾಚಲ್ಲೆಲ್ಲ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡಲ್ಲ ಅವರು, ನೀರು ಕುಡಿಲಿಲ್ಲ. ಈ ಥರ ಒಂದು ಚಿಕಿತ್ಸೆ ಪದ್ಧತಿ. ಹಾಗಾಗಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅಂತಂದರೆ 2 ಊಟ ಪದ್ಧತಿ ಮಾಡ್ಕೊಂಡ್ರೆ ಅದು ಸೂರ್ಯ ಮುಳುಗಿದಕ್ಕಿಂತ ಮುಂಚೆ ಮಾಡ್ಕೋಬೇಕು, ಇಲ್ಲ 3 ಹೊತ್ತಾದರೆ ಬೆಳಗ್ಗೆ ಚೆನ್ನಾಗಿ ತಿನ್ನಬೇಕು, ಮಧ್ಯಾಹ್ನ ರಾತ್ರಿ, ಈ ಥರ ಒಂದು ಡಿವೈಡ್ ಇದು ಮಾಡ್ಕೊಂಡು ಮಾಡ್ಕೋಬೇಕು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಆಯುರ್ವೇದ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಬಸವಾ ಟಿವಿ ಪರವಾಗಿ ಧನ್ಯವಾದಗಳು. ಶರಣು ಶರಣಾರ್ಥಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಜಿತ್ ಪವಾರ್ ಅವರು ಬಂದು ಆಯುರ್ವೇದ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲ್ಲಿ